ಹೆಸರು KS ಜಯದೇವಯ್ಯ. ಕಾಯಿಲೆ ಅದು ಪ್ರಾಸ್ಟೇಟ್ ಅದರಲ್ಲಿ ಟ್ಯೂಮರ್ ಏನೋ ಇತ್ತು ಅಂತ. PSA ಪ್ರಾಸ್ಟೇಟ್ ಅನ್ನೋದು ನಾನು ಪೇಪರಲ್ಲಿ ಓದಿದ್ದೆ. ಆ ಪೇಪರಲ್ಲಿ ಈ ಪ್ರಾಸ್ಟೇಟ್ ಬಗ್ಗೆ ಎಲ್ಲ ಗೊತ್ತಿತ್ತು. ಆಗ ನಾನೇನು ಮಾಡಿದೆ, ಈ ಕಣ್ವಾದಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ದೆ. PSA ಜಾಸ್ತಿ ಬಂದುಬಿಟ್ಟಿತ್ತು, 37 ಎಷ್ಟೋ ಬಂದುಬಿಟ್ಟಿತ್ತು. ನನಗೆ ಅದ್ರ ಬಗ್ಗೆ ಪೇಪರ್ ಓದಿದ ದಿಸೆಯಿಂದ ನಾನೇನು ಮಾಡಿದೆ, NU ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ಹೋದಾಗ ಅವರು ನೋಡಿ ಅಲ್ಟ್ರಾಸೌಂಡು ಆಮೇಲೆ ಯೂರಿಯೋ ಫ್ರೋಮೆಟ್ರಿ ಇವೆಲ್ಲ ಮಾಡಿಸಿದ್ರು. ಅದರಲ್ಲಿ ಸ್ವಲ್ಪ ಉಳ್ಕೊಂಬಿಡೋದು ಅವರ ಯೂರಿಯನ್ನು. ಆಗೇನು ಮಾಡಿದ್ರು ಅವರು NU ಡ್ಯೂಟಸ್ ಟಿ ಅಂತ ಒಂದು ಟ್ಯಾಬ್ಲೆಟ್ಸ್ ಬರ್ತಾರೆ, ಡ್ಯೂಟಸ್ ಟಿ. ಆ ಟ್ಯಾಬ್ಲೆಟ್ಸ್ ತೊಗೊಂಡೆ. ಅದಕ್ಕೆ ಫಿಸಿಯೋಥೆರಪಿ ಮಾಡಿಸ್ಬೇಕು ಅಂತಂದರು. ನಾನು ಫಿಸಿಯೋಥೆರಪಿ ಅಂದರೆ ಅಲ್ಲಿ ಅಮೌಂಟ್ ಜಾಸ್ತಿ ಅಂದ್ಬಿಟ್ಟು ಈ ಪೋರ್ಟಿಸ್ಗೆ ಹೋದೆ. ಅಲ್ಲಿ ಅವರು ಯಾವುದೋ ಯಾವುದೋ PSME ಏನೋ ಬರ್ಕೊಟ್ಟಿದ್ರು. ಅವರು ಆಪ್ರೇಷನ್ ಮಾಡಲೇಬೇಕಿದು ಅಂತಂದ್ರೆ ಅದು ಆಪ್ರೇಷನ್ ಮಾಡಿದ್ರು ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಏನೋ ಹೇಳಿದ್ರು ಲೀಕ್ ಆಗುತ್ತೆ ಯೂರಿನ್ನು ಬ್ಲಡ್ ಇವೆಲ್ಲ, ಕೆಲವು 3 months 6 months ನೀವು ರೆಸ್ಟ್ ತೊಗೋಬೇಕು ಆಗಿ ಅಂತಂದರು. ನನಗೆ ನಮ್ಮ ಮನೇಲಿ ಯಾರೂ ಇಲ್ಲ, ನಾನು ರೆಸ್ಟ್ ತೊಗೊಳಕ್ಕೆ ಸಾಧ್ಯವಿಲ್ಲ. OncoVille ಹಾಸ್ಪಿಟ್ಲಿಗೆ ಲಾಸ್ಟ್ ಮಂತು 4th ಬಂದಿದೆ. ಆಮೇಲೆ ಇಲ್ಲಿ ಮೊದಲೇ ನಮ್ಮ ವೈಫಿನ ತೋರಿಸ್ತಾ ಇದ್ದೆ 3 years ಬ್ಯಾಕ್. ಇಲ್ಲಿ ಬಂದು ಆಗ ಡಾಕ್ಟರ್ಗೆ ಅವ್ರಿಗೆ ತೋರಿಸಿದ್ದಕ್ಕೆ ಅವ್ರು ಈ ಥರ ಮಾಡಬೇಕು, ಫಸ್ಟು ಟೆಸ್ಟ್ಗಳು ತೆಗೆದುಕೊಳ್ಬೇಕು, ನೆಕ್ಸ್ಟು ರೇಡಿಯೇಷನ್ ಮಾಡಿಸ್ಬೇಕು, ಅದು ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಾಂದರೆ ಅದು ಯೂರಿನ್ನು ಬ್ಲ್ಯಾಕ್ ಆಗಿಬಿಡುತ್ತೆ, ಆಮೇಲೆ ಟಾಯ್ಲೆಟ್ ಆದರೂ ಬ್ಲ್ಯಾಕ್ ಆಗಿ ಕ್ರಮೇಣ ಸ್ಪ್ರೆಡ್ ಗಿಡ್ ಆಗಲಿ ಅಂತ. ಆವಾಗ ಅವ್ರು ಈ ಥರ ಮಾಡಬೇಕು, ಈ ಟೆಸ್ಟಿಕಲ್ ತೆಗೆದುಬಿಟ್ರೆ ಆದರೂ ಇದಾಗೋದು ತಪ್ಪುತ್ತೆ. ಆಯಿತು, 1 month ಮೇಲಾಗಿದೆ. ಆಮೇಲೆ ಇವು ಇದನ್ನು ಬರ್ಕೊಟ್ರು, ರೇಡಿಯೇಷನ್ ಮಾಡಿಸ್ಬೇಕು, ಈ ಥರ ಇದೆ, ಇಲ್ಲ 6 days ಮಾಡಿಸ್ಕೊತಿರೋ, 20 days ಮಾಡಿಸ್ಕೊತಿರೋ, ಅಥವಾ 35 days ಮಾಡಿಸ್ಕೊತಿರೋ, ಅಮೌಂಟಿನ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ನನಗೆ ಮನೇಲಿ ಯಾರೂ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಈ ಥರ 6 days ಮಾಡಿಸ್ಬಿಡಿ ಡಾಕ್ಟ್ರಿಗೆ, ಏನೇ ತೊಂದರೆ ಆದರೂ ಪರವಾಗಿಲ್ಲ, ದುಡ್ಡಿನ ಅಮೌಂಟ್ ಏನೋ ಮಾಡೋದಾಗ್ತದೆ ಅಂದ್ಬಿಟ್ಟು ಅವ್ರಿಗೆ ಬರ್ಕೊಟ್ರು. ರೇಡಿಯೇಷನ್ ಆಯಿತು, ಆರಾಮಾಗಿ, ಏನು ತೊಂದರೆ ಇಲ್ಲ. ಮೊದಲಿಂದನೂ ಅಷ್ಟೇ ನಾನು ಪೇಪರ್ ಓದಿ ನನಗೆ ಅನುಮಾನ ಬಂತು, PSA ಜಾಸ್ತಿ ಆಯಿತು, ಅದರಿಂದ ಕ್ಯಾನ್ಸರ್ ಆಗುತ್ತೆ ಹಾಗೆ ಏನೇನು ಅದೆಲ್ಲ ಇತ್ತು. ಆ ಇದ್ರ ಮೇಲೆ ಬಂದೆ. ಇದು ನನಗೆ ಅದ್ರ ಬಗ್ಗೆ ಪೇಯ್ನ್ ಏನೂ ಆಗ್ತಾ ಇರಲಿಲ್ಲ, ಯೂರಿನ್ ಮಾತ್ರ ಸ್ವಲ್ಪ ಜಾಸ್ತಿ ಪಾಸಾಗೋದು. ಇಲ್ಲಿ ಹಾಸ್ಪಿಟಲಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಚಿಕಿತ್ಸೆ ಪಡೆದ್ರಿಂದ ನನಗೆ ಯಾವ ಪ್ರಾಬ್ಲಮೂ ಇಲ್ಲ, ಆರಾಮಾಗಿದೆ. ಅವ್ರಿಗೆ ನಮಗೆ ಕೆಲವರಿಗೆ ಗೊತ್ತಾದರೂ ನಾನು ಇಮಿಡಿಯೇಟಾಗಿ ಹೇಳ್ತೀನಿ, ಈ ಥರ ಹೋಗಿ ಅಲ್ಲಿ ಟ್ರೀಟ್ಮೆಂಟು ಚೆನ್ನಾಗಿ ನೋಡ್ತಾರೆ, ಒಳ್ಳೆ ಚೆನ್ನಾಗೂ ನೋಡ್ತಾರೆ, ಬಡತನ ಆಗಲಿ ಸಾಹುಕಾರ ಆಗಲಿ ಯಾರೇ ಆಗಲಿ ಚೆನ್ನಾಗಿ ನೋಡ್ತಾರೆ ಅವರು. ಆ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಇಂಥ ಇದ್ದರೆ ಹೋಗಿ ಅಂತ ಕಳಿಸ್ತೀವಿ. OncoVille ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ಸಂಶೋಧನಾ ಕೇಂದ್ರ, ನಾಗರಬಾವಿ, ಬೆಂಗಳೂರು. BPL ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ESIC ಸ್ಕೀಮ್ಗಳಲ್ಲಿ ಕ್ಯಾನ್ಸರ್ಗೆ ಉಚಿತ ಚಿಕಿತ್ಸೆ.